राष्ट्रीय प्रधान कार्यदर्शी सीटी रवियवर लिंगायत अथवा वीरशैव समुदाय विरुद्धवागि मातादिदारे अंत कांग्रेस ಕೆಲವು ಮುಖಂಡರುಗಳು ಹೇಳಿಕೆ ಕೊಟ್ಟುಕೊಂಡಿದ್ದಾರೆ ಅವರ ಸೋಶಿಯಲ್ ಮೀಡಿಯಾದಲ್ಲೂ ಕೂಡ ಬಹಳಷ್ಟು ಅದನ್ನ ಪ್ರಚಾರ ಮಾಡುತ್ತಿದ್ದಾರೆ ಬಹುಕಾಲದಿಂದ ನಾವು ಹೇಳ್ತಾ ಬರ್ತಾ ಇದ್ದೇವೆ ಚುನಾವಣೆ ಹತ್ರ ಬರ್ತಿದ್ದಂತೆ ಬಿಜೆಪಿಯ ವಿರುದ್ಧವಾಗಿ ಕಾಂಗ್ರೆಸ್ನ ಟೂಲ್ ಕಿಟ್ ಇದ್ದೇ ಇರುತ್ತೆ ಆದರೆ ಇವತ್ತಿನ ದಿವಸ ಎಲ್ಲೂ ಕೂಡ ಒಂದೇ ಒಂದು ವಾಕ್ಯವನ್ನು ಕೂಡ ಸಿಟಿ ರವಿ ಅವರು ಲಿಂಗಾಯತರ ವಿರುದ್ಧವಾಗಿ ಯಾವುದೇ ವಿಚಾರದಲ್ಲಿ ಅವರು ಮಾತಾಡಿಲ್ಲ ತಾವೆಲ್ಲರೂ ಕೂಡ ಇವತ್ತು ಈ ಸಮಾಜದ ಕಣ್ಣಾಗಿ ತಾವು ಕೆಲಸ ಮಾಡುತ್ತಾ ಇರತಕ್ಕಂತವರು ಎಲ್ಲಾದರೂ ಅವರು ಮಾತಾಡಿದ್ರೆ ಮೊದಲು ಬೇರೆವರಿಗೆ ತಿಳಿಯೋದಕ್ಕೆ ಮುಂಚೆ ಅದು ತಮಗೆ ತಿಳಿಯುತ್ತದೆ ಆದರೆ ತಮ್ಮ ಕಡೆಯಿಂದಲೂ ಕೂಡ ಎಲ್ಲೂ ಅದು ಪ್ರಚಾರ ಆಗಿಲ್ಲ ಇದ್ರೆ ಈಗಲೂ ಕೂಡ ನೀವು ಅದನ್ನ ನಿರ್ದಾಕ್ಷಿಣ್ಯವಾಗಿ ಪ್ರಚಾರ ಮಾಡಬಹುದು ಯಾವುದು ಇಲ್ಲದೆ ಈ ರೀತಿ ಅವರ ಏಳಿಗೆಯನ್ನು ಸಹಿಸಲಾರದೆ ಕಳಂಕ ಹಚ್ಚಲಿಕ್ಕೆ ಸಿಟಿ ರವಿಯವರಿಗೂ ಕಳಂಕ ಜೊತೆಗೆ ಭಾರತೀಯ ಜನತಾ ಪಕ್ಷಕ್ಕೂ ಕಳಂಕ ಹಚ್ಚುವ ಕೆಲಸವನ್ನ ಈ ಚುನಾವಣೆ ವೇಳೆಯಲ್ಲಿ ಟೂಲ್ ಕಿಟ್ ಆಗಿ ಕಾಂಗ್ರೆಸ್ ಮುಖಂಡರುಗಳು ಬಳಸ್ತಾ ಇದ್ದಾರೆ ಅಂತಂದ್ರೆ ಅವರ ಯೋಗ್ಯತೆ ಎಲ್ಲಿಗೆ ಇಳಿದಿದೆ ಅಂತಕಂತದ್ದನ್ನ ನಾವು ಈ ರೀತಿಯ ಆತಾಶಯ ಹೇಳಿಕೆಗಳನ್ನು ಕೊಡ್ತಕ್ಕಂತ ಕೆಲಸವನ್ನ ಇವತ್ತು ಅವರು ಮಾಡ್ತಾ ಇದ್ದಾರೆ ಇವತ್ತು ಒಂದು ವಿಷಯ ಕೂಡ ಹೊರಗಡೆ ಬಂದಿದೆ ಕಳೆದ ಚುನಾವಣೆಯಲ್ಲಿ ಇವತ್ತು ಹೇಳ್ತಾರೆ ಎಸ್ಡಿಪಿಐ ಅನ್ನು ಬ್ಯಾನ್ ಮಾಡಿ ಅಂತ ಹೇಳ್ತಿದ್ರು ಆದರೆ ಇವತ್ತು ನಾನು ನೋಡಿದೆ ಕಳೆದ ಚುನಾವಣೆಯಲ್ಲಿ ಎಸ್ಡಿಪಿಐ ಮತ್ತು ಕಾಂಗ್ರೆಸ್ನವರು ಒಳ ಒಪ್ಪಂದಗಳನ್ನು ಮಾಡಿಕೊಂಡಿದ್ರು ಮಾನ್ಯ ಆವತ್ತಿನ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯನವರು ಮತ್ತು ಎಸ್ಡಿಪಿ ಮುಖಂಡರುಗಳು ಭೇಟಿಯಾಗಿ ನಮ್ಮ ಮೇಲೆ ಇರತಕ್ಕಂತ ಎಲ್ಲ ಕೇಸುಗಳನ್ನು ವಾಪಸ್ ಪಡೀರಿ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಮೂರು ನಾಲ್ಕು ಕ್ಷೇತ್ರಗಳಲ್ಲಿ ಮಾತ್ರ ನಾವು ಆಗ್ತೇವೆ ಇನ್ನೆಲ್ಲ ಕಡೆಯಲ್ಲೂ ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಮಾಡಿದ್ರು ಇವತ್ತು ಅದರಿಂದ ನಮಗೆ ಅನ್ಯಾಯ ಆಯಿತು ಅಂತೇಳಿ ಇವತ್ತು ಅವರ ಮುಖಂಡರುಗಳೇ ಇವತ್ತು ಅದನ್ನು ಹೊರ ಹಾಕಿದ್ದಾರೆ ಈ ರೀತಿ ಒಳ ಒಪ್ಪಂದಗಳು ಮಾಡಿಕೊಳ್ತಾ ಇರತಕ್ಕಂಥದ್ದು ಇವತ್ತು ಬೆಳಕಿಗೆ ಬಂದಿದೆ ಆದ್ದರಿಂದ ಅವರ ಇಬ್ಬಗೆಯ ನೀತಿ ಇವತ್ತು ಜನರಿಗೆ ಗೊತ್ತಾಗಿದೆ ಇವರು ನಿಜವಾಗಿಯೂ ಎಸ್ ಟಿ ಪಿ ಅನ್ನು ಬೆಳೆಸ್ತಿದ್ದವರು ಯಾರು ಅಂತಕ್ಕಂಥದ್ದು ಇವತ್ತು ಅವರೇ ಹೇಳ್ಕೊಂಡಿದ್ದಾರೆ ಆಮೇಲೆ ನಮ್ಮನ್ನು ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳಿದ್ದಾರೆ ನಾನು ನಂಜನಗೂಡಿಯಿಂದ ಹಿಂದೆ ಸರಿತೇನೆ ಅವರ ಮಗನಿಗೆ ಅವಕಾಶ ಮಾಡಿಕೊಡ್ತೇನೆ ಯಾಕೆ ಅಂತಂದರೆ ಇದು ನಾನು ಹೇಳ್ತಿರ್ತಕ್ಕಂಥದ್ದಲ್ಲ ಮೈಸೂರಿನಿಂದ ಇವತ್ತು ಇಡೀ ಕರ್ನಾಟಕದಲ್ಲಿ ಮಹದೇವಪ್ಪ ಮತ್ತು ಸಿದ್ದರಾಮಯ್ಯನವರು ವಿರುದ್ಧವಾಗಿ ರೊಚ್ಚಿಗೆದ್ದಿದ್ದಾರೆ ದಲಿತ ಮುಖಂಡರುಗಳು ಆ ಕಾರಣದಿಂದ ಇದು ಮುಂದೆ ಆಗತಕ್ಕಂಥ ಅನಾಹುತದಿಂದ ತಪ್ಪಿಸ್ಕೊಳ್ಳಿಕ್ಕೆ ಮಹದೇವಪ್ಪ ಹಿಂದೆ ಸರಿದಿದ್ದಾರೆ ಹೊರತು ಬೇರೇನೇ ಕಾರಣಕ್ಕಲ್ಲ ಇದರಿಂದ ಇಟ್ ಈಸ್ 100% ಇವತ್ತು ಎಲ್ರಿಗೂ ಗೊತ್ತಾಗ್ತದೆ ದಲಿತ ಶಕ್ತಿ ಇದನ್ನು ದಮನ ಮಾಡ್ತಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರು ಅಂತ.